ಕುಮಾರಸ್ವಾಮಿ ಯಾವತ್ತಾದರೂ ಆರೋಪ ಮಾಡಿರೋದನ್ನು ಸಾಬೀತು ಮಾಡಿರೋದು ನೋಡಿದ್ದೀರಾ? ನೆನ್ನೆನೂ ಕೇಳಿದೆ ಇದೇ ಪ್ರಶ್ನೆ. ಅಲ್ಲ, ಆಯ್ತಪ್ಪ, ಕುಮಾರಸ್ವಾಮಿ ಹೇಳುತ್ತಲೇ ಇರ್ತಾರೆ. ಈ ಬಿಕೇಮ್ ಡೆಸ್ಪರೇಟ್. ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಅಸೂಯೆ, ದ್ವೇಷ ಅಷ್ಟೇ. ಅದಕ್ಕೋಸ್ಕರ ಅವರು 19 ಗೆದ್ದರಲ್ಲ, ಎಷ್ಟಿತ್ತು, ಎಷ್ಟು ಗೆದ್ದಿದ್ರು ಇನ್ನೊಂದು ಚುನಾವಣೆಯಲ್ಲಿ? ಮತ್ತೆ ಪಂಚರತ್ನಗಳು ಏನಾದವ್ರು? ಅವು 19 ಆಯಿತು, 37 ಗೆದ್ದಿದ್ರು. 38 ಗೆದ್ದು 19 ಬಂದ್ಬಿಟ್ರು 50%ಗೆ. ಇದೇ ಆರೋಪಗಳನ್ನೆಲ್ಲ ಮಾಡ್ತಿದ್ರಲ್ಲ ಹೋದ ಸರ್ ವಿರೋಧ ಪಕ್ಷದಲ್ಲಿದ್ದಾಗ. ಅವ್ರು ಯಾರನ್ನ ಟಾರ್ಗೆಟ್ ಅರ ಮಾಡಲಿ, ಅವರು ನಾವು ಜನರ ಆಶೀರ್ವಾದ ಏನು ಮಾಡಿದ್ದಾರೆ, ಜನರಿಗೆ ಏನು ಹೇಳಿದ್ದೀವಿ ಅದರ ಪ್ರಕಾರ ಸರ್ಕಾರ. ಕುಮಾರಸ್ವಾಮಿ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕಾದಂತಾಗತ್ತೆ, ಸುಳ್ಳು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕಾದಂತಾಗತ್ತೆ. ಕುಮಾರಸ್ವಾಮಿ ಯಾವತ್ತಾದ್ರೂ ಆರೋಪ ಮಾಡಿರೋದನ್ನು ಸಾಬೀತು ಮಾಡಿರೋದು ನೋಡಿದ್ದೀರಾ? ನೆನ್ನೆನೂ ಕೇಳಿದೆ ಇದೇ ಪ್ರಶ್ನೆ. ಅಲ್ಲ, ಆಯ್ತಪ್ಪ, ಕುಮಾರಸ್ವಾಮಿ ಹೇಳುತ್ತಲೇ ಇರ್ತಾರೆ. ಈ ಬಿಕೇಮ್ ಡೆಸ್ಪರೇಟ್. ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಅಸೂಯೆ, ದ್ವೇಷ ಅಷ್ಟೇ. ಅದಕ್ಕೋಸ್ಕರ ಅವರು 19 ಗೆದ್ದರಲ್ಲ, ಎಷ್ಟಿತ್ತು, ಎಷ್ಟು ಗೆದ್ದಿದ್ರು ಇನ್ನೊಂದು ಚುನಾವಣೆಯಲ್ಲಿ? ಮತ್ತೆ ಪಂಚರತ್ನಗಳು ಏನಾದವ್ರು? ಅವು 19 ಆಯಿತು, 37 ಗೆದ್ದಿದ್ರು. 38 ಗೆದ್ದು 19 ಬಂದ್ಬಿಟ್ರು 50%ಗೆ. ಇದೇ ಆರೋಪಗಳನ್ನೆಲ್ಲ ಮಾಡ್ತಿದ್ರಲ್ಲ ಹೋದ ಸರ್ ವಿರೋಧ ಪಕ್ಷದಲ್ಲಿದ್ದಾಗ. ಅವ್ರು ಯಾರನ್ನ ಟಾರ್ಗೆಟ್ ಅರ ಮಾಡಲಿ, ಅವರು ನಾವು ಜನರ ಆಶೀರ್ವಾದ ಏನು ಮಾಡಿದ್ದಾರೆ, ಜನರಿಗೆ ಏನು ಹೇಳಿದ್ದೀವಿ ಅದರ ಪ್ರಕಾರ ಸರ್ಕಾರ. ಕುಮಾರಸ್ವಾಮಿ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕಾದಂತಾಗತ್ತೆ, ಸುಳ್ಳು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕಾದಂತಾಗತ್ತೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.